ಅದ್ರ ಮಧ್ಯೆ ಟೈರ್ ಪಂಚರ್ ಅದವೆಲ್ಲ ನಿಲ್ಲಿಸಿ ಆ ಪಂಚರನ್ನು ಆಗಿ ಹಾಕಿ ನೋಡ್ತಾಡೋದು ಲಾಸ್ಟ್ ಒಳಗೆ ಹೋಗಿ ಮಾಡಿ ಬರೋದು, ವಾಪಸ್ ಒಳಗೆ ಹೋಗಿ ಬರೋದು, ನಿಮಗೆ ನಮ್ಗೆ ಗೊತ್ತಾಯ್ತು ಇದು ಮಜಾಟ್ ಹಾಕಿದೆ ಅಂತ. ಕಡೆ ಲಾಸ್ಟಿಗೆ ಬಂದು ಹಣವೇ ಬೇಡ, ಅಯ್ಯೋ ನೀವು ಮಜಾಟ್ ಹಾಕಿ ಸರ್ ಬಂದಿದ್ದೆ ಅಂತ ಅಂತ ಹೇಳಿ ಎಲ್ಲೆಲ್ಲೂ ಆ ಸಣ್ಣ ಸಣ್ಣ ಮೂಡಿ ಆಗಿ 8 ವರ್ಷ ಆಯಿತು ಇನ್ನೂ. ಸೊ ಥ್ಯಾಂಕ್ಸ್ ಟು ಮಜಾಟ್ ಹಾಕಿ. ಮತ್ತು ಆ ಥರದ್ದು ನೀವು ಮಾಡ್ಬೋದು? ಅದು ಆಸೆ ಉಂಟು, ನೋಡಬೇಕು. ನಿಮ್ದು ಯಾವುದಕ್ಕೂ ಎಲ್ಲ ಏನು ನಿಮ್ದು ಏನು ಪ್ರಾಜೆಕ್ಟ್ ಉಂಟು ಕರೆಕ್ಟ್ ಎಲ್ಲ ಸರಿ, ಯಾಕಂದ್ರೆ ಇಲ್ಲಿ ನಾನು ದೊಡ್ಡ ಸಂಖ್ಯೆದಾರ ಬ್ಯುಸಿ ಅಂತ ಹೇಳ್ತಿಲ್ಲ, ಇದರಲ್ಲೇ ತುಂಬ ಕೆಲಸ ಇರುವಾಗ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ಈಗ 3 ತಿಂಗಳು ಮಳೆಗಾಲಕ್ಕೆ ಒಂದು ರೆಸ್ಟ್, ಆಗ ನಮ್ಗೆ ಸುಸ್ತಾಗಿರ ಸಾಕು. ಈ ಜರ್ನಿ ಡೈಲಿ ಜರ್ನಿ ಇರ್ತದೆ ಸಾಧಾರಣ, ಒಂದು ವರ್ಷಕ್ಕೊಂದು 30-40 ಸಾವಿರ ನಾವು ಕಿಲೋಮೀಟರ್ ಜರ್ನಿ ಮಾಡ್ತಾ ಇರುವುದರಿಂದ ಅದರಿಂದ ಒಂದು ಸಲ ರಿಲ್ಯಾಕ್ಸ್ ಹಾಕು ಅಂತ ಇರ್ತದೆ. ಮತ್ತು ಚೌತಿ ನಂತರ ನೀವು ಬಂದರೂ ನಮಗೆ ಮಾತಾಡಲಿಕ್ಕೆ ಆ ಪುರುಸೊತ್ತು ಇರೋದಿಲ್ಲ, ಡೈಲಿ ನಾಟಕ ಇದ್ದಾಗ ಇರುತ್ತೆ, ಬಿಟ್ಟರೆ ಒಂದು ದಿವಸ 2 ದಿವಸ ಬಿಟ್ಟುಬಿಟ್ಟಿರ್ತದೆ. ಆ ಸಂದರ್ಭದಲ್ಲಿ ಇಲ್ಲಿ ದೇವರು ಒಳ್ಳೆ ಕೊಟ್ಟಿರುವಾಗ ಯಾಕೆ ಇನ್ನೊಂದು ಅಷ್ಟೇ ಆಸೆ ಉಂಟು. ಸದ್ಯಕ್ಕೆ ಇಲ್ಲಿ ಎಲ್ಲಾದರೂ ಅಂಥ ಪರಿಸ್ಥಿತಿ ಇದ್ದರೆ ಇನ್ನೊಂದು ಕಡೆ ಹೋಗ್ಬೋದಂತ ಅಷ್ಟೆ. ಸಂತೋಷ್ ಬೇಗಳಿಗೆ ಯಾವಾಗ ರಿಲ್ಯಾಕ್ಸ್ ಆಗ್ತದೆ? ಯಾವುದು ಹಾಗೆ ಹೋಗ್ಬೇಕು, ಒಂದೆರಡು ಮೂರು ಹಾಗೆ ತಪ್ಪಿ 3-2 ಒಂದು ಆಗೋದಿಲ್ಲ, 1-2-3 ಹಾಗೆ ರಿಲ್ಯಾಕ್ಸ್ ಆಗೋದು. ಅದು ಬೇಕು ಅನ್ಸುತ್ತೆ ನಿಮಗೂ ರಿಲ್ಯಾಕ್ಸ್ ಆಗಬೇಕು ಅನ್ಸುತ್ತಾ? ಇಲ್ಲ ಇಲ್ಲ ಹಾಗೆಂತ ಇಲ್ಲ, ಡೈಲಿ ರಾತ್ರಿ ನಿದ್ರೆ ಬಿಟ್ಟು ಎಲ್ಲ ಎಲ್ಲ ಆಗಿ ಬರೋ ಅಲ್ಲ, ರಿಲ್ಯಾಕ್ಸ್ಗೋಸ್ಕರ ಅಲ್ಲ. ನಾಟಕದಲ್ಲಿ ಎಲ್ರಿಗೂ ಒಂಥರ ಮೇ ಎಂಡೆಂಡ್ ಆಗುತ್ತೆ, ಸಾಕು ಸಾಕು ಸುಸ್ತಾಗಿರುತ್ತೆ. ನಾವು ಫುಡ್ ನಮ್ಮ ಲೈಫ್ ಸ್ಟೈಲೇ ಚೇಂಜು, ಅದರಿಂದ ಶುಗರ್ ಬಂತು, ಬಿ ಪಿ ಬರುತ್ತೆ ನೋಡಿ. ರಾತ್ರಿ ಊಟ ಮಾಡೋದು 3-4 ಗಂಟೆಗೆ, ಬೆಳಿಗ್ಗೆ ಹೇಳೋದು 12 ಗಂಟೆಗೆ, ಮಧ್ಯಾಹ್ನ ಊಟ 3 ಗಂಟೆಗೆ, ಕೆಲವು ಕಡೆ 2 ಗಂಟೆ ನಾಟಕ ಬೆಳಗ್ಗೆ ಊಟ ಆಗುತ್ತೆ, 5 ಗಂಟೆ ಆಗಿರುತ್ತೆ ಬೇರೆ ಬೇರೆ ಊರು. ಅಲ್ಲಿಂದ ಮತ್ತೊಪ್ಪಾಸ್ ಜರ್ನಿ ಮತ್ತೊಪ್ಪಾಸು, ಹಾಗೆ 1-2 ತಿಂಗಳು ಸಿಕ್ಕಿದ್ರೆ ಒಳ್ಳೇದು, ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ಈಗೆಲ್ಲ ಹೋಗಿ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿ ಎಲ್ಲ ನಾರ್ಮಲ್ ಮಾಡಿ ರೆಸ್ಟ್ ತಗೊಳ್ಳೋದು. ಇನ್ನು ಚೌತಿನಂತ ಶುರು ಆದಾಗ ನಮ್ಗೆ ಅದಕ್ಕೆ ಬೇರೆ ಯಾವ ಪ್ರಾಜೆಕ್ಟಿಗೂ ಯಾಕಲಿಕ್ಕೆ ಇದ್ರಲ್ಲಿ ಬ್ಯುಸಿ ಇರುವಾಗ ಯಾಕೆ ಅಂತೇಳಿ. ಮತ್ತೆ ಒಂದು ಸಲ ಆಚೆ ಹೋದ ನಂತರ ನಮ್ದು ಮನಸ್ಸು ಸ್ವಲ್ಪ ಆಚೆ ಎಳಿತದೆ, ಇದರಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ. ಸೊ ಅದರಿಂದ ಬೇಡ, ಸದ್ಯದಲ್ಲಿ ಬೇಡ ಆಸೆ. ಎಲ್ಲ ನೀವು ಹೇಳಿದ್ದು ಫಿಲ್ಮಿದ ಆಸೆ ಉಂಟು, ಧಾರಾವಾಹಿದ ಆಸೆ ಉಂಟು, ಎಂಥ ನಿಮ್ಮ ಕಾಮಿಡಿ ಶೋಸು ಅದರಲ್ಲೂ ಆಸೆ ಉಂಟು. ಈಗ ಮೊನ್ನೆ ಇತ್ತಲಾಗೆ ಕೇಳಿದ್ರು ನಿಮ್ಮ ಅದು ಹೆಸರಲ್ಲಿ ಗೊತ್ತಿಲ್ಲ, ಜಗ್ಗೇಶ್ ಇರುವಂಥದ್ದು ಅದು ಒಂದು ಮಜಾ ಭಾರತ್ ಕಾಮಿಡಿ ಕಿಲ್ಲಾಡಿಗಳು ಯಾವುದು? ಹೌದು ಅದರಲ್ಲಿ ಕೇಳಿದ್ರು ನಾವು ಇಲ್ಲ ಅಂತ ಹೇಳಿದ್ರು. ಮಳೆಗಾಲಕ್ಕೆ ಎಲ್ಲರೂ 1-2 ತಿಂಗಳು ಇದ್ದರೆ ಕರೀರಿ ಅಂತ ಹೇಳಿದ್ದು ನಾವು. ಹಾಗಾಗಿ ಇಲ್ಲಿ ಇರುವ ಯಾಕೆ ಬಿಟ್ಟು ಇನ್ನೊಂದಕ್ಕೆ ಹೋಗಬೇಕು ಅಂತ ಅಷ್ಟೆ. ನೀವು ಬರೀ ನಾಟಕ ಮಾಡ್ತಿರ್ತೀರಿ, ರಿಲ್ಯಾಕ್ಸ್ ಮಾಡ್ತೀರಿ, ಒಂದು ಟೂರ್ ಇರ್ಬೋದಿಲ್ವಾ? ಹೋಗ್ತೇವೆ. ಈಗ ಈ ಟೈಮಲ್ಲೆಲ್ಲ ಹೋಗ್ತೇವೆ, ನಮ್ಮ ಕುಲ ದೇವಸ್ಥಾನ ಗೋವಾಕ್ಕೆ ಹೋಗ್ತೇವೆ, ಮಲ್ಸಿ ನಾರಾಯಣಿ ಶಾಂತಿರಿಕಾ ಮಲ್ಸಿ ದೇವಸ್ಥಾನ ಹೋಗ್ತೇವೆ, ಎಲ್ಲ ಟೂರ್ ಮಾಡ್ತೇವೆ. ನಾರ್ತ್ ಇಂಡಿಯಾಕ್ಕೆ ಒಂದು ಸಿಡಿಗೆ ಹೋಗ್ತೇವೆ, ನಿಮ್ಮ ತಿರುಪತಿ ಹೋಗ್ತೇವೆ ಕೆಲವು ಸಲ ಫ್ಯಾಮಿಲಿ ಟೂರ್. ಒಂದು ವಾರ ನಮ್ಮ ಮಗನಿಗೆ ಶಾಲೆ ಸುರ ಬೇಕಾದ ಮೊದಲೆಲ್ಲ ಹೋಗಿ ಬರ್ತೇವೆ, ಇಲ್ಲ ಅಂತಿಲ್ಲ. ಮತ್ತು ಅವನಿಗೆ ಶಾಲೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಸೀಸನ್ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಮನೆಯವ್ರಿಗೋಸ್ಕರ ಹೋಗೋದು, ನಾವು ಟೂರಲ್ಲೇ ಇರುವವರು. ಟೂರ್ ನೋಡಿ ಬೆಂಗಳೂರಿಗೆ ಬಂತು ನೋಡಿ, ಬೆಳಿಗ್ಗೆ ಬಂತು, ಮಧ್ಯಾಹ್ನ ಹೊರಟು, ಕೂಡಲೇ ಹೊರಟು ಬಂತು, ತಿರುಗಿ ಆಯ್ತು, ಎಲ್ಲ ತಿರುಗಿ ಆಯಿತು. ಅಂದ್ರೆ ಮೂರನೇ ಜನರೇಷನ್? ಹೌದು. ನೀವೇ ಎಂಟ್ರಿ ಮಾಡಿಸಿದ್ದ? ಹೌದು. ನಮ್ಮ ತಂದೆಯಾಗಿ ಎಂಟ್ರಿ ಮಾಡಿಸಿದ್ರೆ ಹಾಗೆ ಮೊನ್ನೆ ಸಮೇತ ನೀವು ಕೇಳಿರ್ಬೋದು, ಬೇಡ ಓಸು ಓಸು ಏನಕ್ಕ ಏನಕ್ಕ ಅಂತ ಹೇಳಿದರು. ಆದರೂ ನಾನು ಹೇಳಿದೆ, 1 ಡಿಗ್ರಿ ತನಕ ಮಾಡು, 1 ರೆಡಿ ಇರಲಿ, ಕಡೆಗೆ ಇದು ಉಂಟ ನೀನು ಮುಂದುವರ್ಸ್ಕೊಂಡು ಹೋಗು, ಇಲ್ದಿರ ನಾನು ಡಿಗ್ರಿನ ನಂಬಿಕೊಂಡು ಇನ್ನು ಕೆಲಸಕ್ಕೆ ಹೋಗ್ಬೋದು. ಈಗ ನೀನೇನು ಮಾಡಿ, ಏನು ಹೀರೋ ಮಾಡಲಿಕ್ಕಿಲ್ಲ, ಏನೋ ಮಾಡಲಿಕ್ಕಿಲ್ಲ ನಾಟಕದಲ್ಲಿ, ಸಣ್ಣ ಪೂತ ಪಾತ್ರ. ಆ ಪಾತ್ರ ನೋಡಿ, ಎಲ್ಲ ರಜೆ ಇದ್ದಾಗ ಅವನಿಗೆ ಶಾಲೆ ಇದ್ದರೆ ನಾವು ಅಲ್ಲಿನ ಲೋಕಲ್ ಯಾರಿಗಾರು ತಗೊಂಡು ಮಾಡಿಸ್ತೇವೆ. ಹಾಗೆ ಡೈಲಾಗ್ಗಳು ಕೇಳಲ್ಲ ಅವನು? ಯಾವುದು? ಇಲ್ಲ ಇಲ್ಲ, ನಾನು ಹಾಗೆ ಕೊಟ್ಟಿದ್ದೆ, ಅಷ್ಟೇ ಕೊಟ್ಟಿರ್ತೇನೆ. ಅಲ್ಲ, ಅವನು ಇಲ್ಲಿ ಅವನ ಅಬ್ಸೆನ್ಸ್ ಅಲ್ಲಿ ನಡೆಸಬೇಕು ನಕ ನಕ ಅಂತ ಹೇಳು. ಅಲ್ಲ, ಬೇರೆ ಇದರಲ್ಲಿ ಡೈಲಾಗ್ ಉಂಟು, ಇದರಲ್ಲಿ ಇಲ್ಲ. ಹೌದು. ಮತ್ತೆ ಇದು ಲಾಸ್ಟ್ ಎಂಡ್ ಆಗೋತಿ, ಈಗ ಅಲ್ಲಿ ಮತ್ತೆ 1.5 ಗಂಟೆ ಅದೆಲ್ಲ ನಾನು ಮೇಂಟೈನ್ ಮಾಡ್ತೇನೆ, 1.5 ಗಂಟೆ ಮುಗಿಸ್ಲೇಬೇಕು ಅನ್ನೋಸ್ಕರ ಅಲ್ಲೆಲ್ಲ ಟ್ರಿಮ್ ಮಾಡ್ತಾ ಬಂದಿರ್ತೇನೆ. ಎಲ್ಲ ಆಲ್ಜಿಸ್ಟ್ ಡೈಲಾಗ್ ಹೇಳ್ತಾರೆ, ಡೈಲಾಗ್ ಬಿಟ್ಟು ಹೇಳ್ತಾನೆ. ಈಗ ಮತ್ತೆ ಜಾಸ್ತಿ ಮಾತಾಡಿದ್ರೆ ನೀ ಬಂದಿರೋದ್ರಲ್ಲಿ ನಿನ್ ಪಾರ್ಟ್ ನಾನು ಮಾಡ್ತಾ ಹೇಳ್ತಾನೆ, ಈಗಲೂ ಹೇಳ್ತಾನೆ ಪುನಃ ಕಾಂಕರ್ ತಂದೆ. ಇದು ಎಲ್ಲ ಲೇಡಿ ಪಾರ್ಟ್ ಮಾಡೋರಿಗೆಲ್ಲ ಕೊಂಕಣಿಯಲ್ಲಿ ಅವನೇ ಟ್ರಾನ್ಸ್ಲೇಟ್ ಮಾಡಿ ಹೇಳಿಕೊಡೋದೆಲ್ಲ ಡೈಲಾಗ್ ಎಲ್ಲ ಎಲ್ಲ ಮಾಡ್ತಾನೆ. ಹೌದು. ಮ್ಯೂಸಿಕ್ಕಿಗೆಲ್ಲ ಸಾಂಗ್ ಎಲ್ಲ ಕಟ್ ಮಾಡಿ ಕೊಡ್ತಾನೆ ಕೆಲವರು, ಮೈಕ್ ಎಲ್ಲ ಯೂಟ್ಯೂಬ್ ಮಾಡೋದಿಗೆ ಮೈಕ್ ಎಲ್ಲ ಸೆಟ್ ಮಾಡ್ತಾನೆ, ಆಂಪ್ಲಿಫೈಯರ್ಗೆಲ್ಲ ಹಾಕಿ ಎಲ್ಲ
ಹೌದೌದು ಮಾಡ್ತಾನೆ ಕೊಂಕಣಲ್ಲಿ ಈಗ ಹೇಳ್ಬೇಕು ಅಂತೇಳಿ. ಅಮ್ಮ ಅವ್ರ ಅಮ್ಮ ಬಿಟ್ಟಿದ್ದಾರ? ಹಾಂ ಅಮ್ಮ ಬಿಟ್ಟಿದ್ದಾರೆ, ಪರವಾಗಿಲ್ಲ ಅವರು, ಅದ್ರ ಬಗ್ಗೆ ಏನಿಲ್ಲ. ನಿಮಗೆ ಬೇಜಾರು? ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ, ಖುಷಿಯಲ್ಲಿದ್ದಾರೆ ಅವರು. ಅದೇ ನಾವೆಲ್ಲ ಹೇಳಿ ಕೇಳಿಲ್ಲ ಗೊತ್ತಲ್ಲ, ತಂದೆಯ ವಿಷಯ ತಾಯಿ ವಿಷಯ ಎಲ್ಲ ಹೇಳ್ತಾ ಇರೋದ್ರಿಂದ ಅದ್ರ ಬಗ್ಗೆ ಏನು ಆಲೋಚನೆ ಇಲ್ಲ. ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ. ಇಲ್ಲ 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 ಇಲ್ಲ, ಏನು ಇಲ್ಲ ಇಲ್ಲ ಇಲ್ಲ, ಖುಷಿಯಲ್ಲಿ. ಯಾರು ಹೇಳಿದ್ರು ನಾನು ಕೇಳೋದೇ ಇಲ್ಲ, ಮಾಡೋದು ನಾಟಕ, ನಾಟಕನೆ ಮಾಡೋದು. ಹೌದೌದು, ಎಲ್ಲರೂ ನಾಟಕ ನಮ್ದು ಇದು ಕೈದಾದ್ರೂ ಶಾಲೆ ಮಕ್ಕಳಿಗೆ ಹೋಗಿ ಶಾಲೆದು ಹಾಗೆ ಹೇಳಿದ್ರಲ್ಲ, ಆಗ ನಮ್ಮೆಲ್ಲ ಏನೆಲ್ಲ ನಂದೆಲ್ಲ ಐಡಿಯಾಸ್ ಎಲ್ಲ ಜನರ ಮೇಲೆ ಹೇರ್ಲಿಕ್ಕೂ ನೋಡು, ಅದೇನು ಜನ ನೋಡಿದಿಲ್ಲ ತೊಂದರೆ ಇಲ್ಲ, ಎಮ್ಮೆ ಚೂರಿಸ್ತಾರೆ ಶಾಲೆ ಮಕ್ಕಳಿಗೆಲ್ಲ. ಈಗ ನಂಗೆ ಮಾಡಲಿಕ್ಕೆ ಆಗಲ್ಲ, ಈಗ ಜನರಿಗೆ ಸ್ವೀಟ್ ಬೇಕು, ಸ್ವೀಟ್ ಅಂಗಡಿ ಇಟ್ಟಿದ್ದೇನೆ. ನೀವು ಅಲ್ಲಿ ಬಂದು ಕೊಲೆಸ್ಟ್ರಾಲ್ ಆಗುತ್ತೆ, ಡಯಾಬಿಟೀಸ್ ಬರುತ್ತೆ ಅಂತ ಹೇಳಿದರೆ ನಾನು ಜವಾಬ್ದಾರ ಅಲ್ಲ. ಬರೇ ನೆಗಡೋದು ನಾಟಕ, ಅದು ನಾಟಕ, ನಾನು ಜವಾಬ್ದಾರಿ. ಹಾಸ್ಯಮಯ ಹಾಸ್ಯಮಯ ನಾಟಕ, ಅದಕ್ಕೋಸ್ಕರ ನಂಗೆ ಬುಕ್ಕಿಂಗ್ ಆಗೋದು, ಅದ್ರಿಗೋಸ್ಕರ ನಮಗೆ ಹೊಟ್ಟೆ ಅಪ್ತಿ ನಡೆಯೋದು. ಈಗ ನಾನು ಏನು ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಈಗಲೂ ನೋಡಿ ಜೊತೆಗೆ ಬುಕ್ ಆಗುತ್ತೆ, ಫುಲ್ಲು ಕಾಮಿಡಿ ಉಂಟಲ್ಲ, ಫುಲ್ಲು ಕಾಮಿಡಿ ಉಂಟಲ್ಲ, ನಾವು ಫುಲ್ಲು ನೆಗಡಬೇಕು ಅಂತೇಳಿ ಹೇಳಿದ ಕ್ಷಣ ಕೊಡ್ತಾರೆ. ಆಗ ನಾವು ಇಲ್ಲ, ಇದೊಂದು ನೋಡಿ ನಂದು ಒಳ್ಳೆ ಒಂದು ಕಲ್ಪನೆ, ಇದು ಇಂದ್ರಲೋಕ ನೀವು ಇದು ಬರೋದು ಅಂತ ಪಾಪ ದುಡ್ಡು ಕೊಟ್ಟು ಜನ ಇಷ್ಟಪಡೋದಿಲ್ಲ. ಅಲ್ಲ, ನಿಮ್ಮದು ಹೊಸ ಹೊಸ ನಾಟಕಗಳಿಗೆ ನಮಗೆ ನಿರೀಕ್ಷೆ ಭಾಳ ಇರುತ್ತೆ. ಹೌದೌದು, ಅದೇ ಅದೇ ಅದಕ್ಕೆ ಅದಕ್ಕೆ ಒಂದು ವರ್ಷ ತಗೊಳ್ಳೋದು ಅದಕ್ಕೋಸ್ಕರವೇ ಬೇಕೇ ಆಗುತ್ತೆ. ಇಲ್ಲ ಎಕ್ಸ್ಪೆಕ್ಟೇಷನ್ ಒಂಚೂರು ಕಮ್ಮಿ ಆದರೂ ಅದ್ರ ಮಟ್ಟಿಗೆ ನಾನು ಮೂರು ಮುತ್ತು ಸಮೇತ ಹಾಗೆ ಎಲ್ಲೂ ಇನ್ನೂ ಡೌನ್ ಆಗಿದೆ. ಈಗ ನೀವು ಮೂರು ಮುತ್ತು ನೋಡಿ, 30 ವರ್ಷದಿಂದ ಮೂರು ಮುತ್ತು, ಈಗ ನೋಡು ಮುತ್ತು ಕಂಪ್ಲೀಟ್ ಡಿಫ್ರೆಂಟ್. ವರ್ಷದಲ್ಲಿ ಒಂದು 50 ಶೋ ಅದೇ ಆಡ್ತೇನೆ, ಯಾವುದೂ ಬಿಟ್ಕೊಡೋದಿಲ್ಲ. ಈಗ ಸಾಂಗ್ ಅಪ್ಡೇಟ್, ಅದು ಜೋಕ್ಸು, ಈಗ ಹಳೆಯ ಮೂರು ಮುತ್ತು ಈಗ ನೋಡಿ ತುಂಬ ಡಿಫ್ರೆನ್ಸ್ ಉಂಟು. ಈಗ ಎಲ್ಲರೂ ಎಲ್ಲ ಕಂಪೇರ್ ಮಾಡೋದು ಮೂರು ಮುತ್ತಿಗೆ, ಮೂರು ಮುತ್ತು ಅಷ್ಟು ಆಗಲಿಲ್ಲ, ಮೂರು ಮುತ್ತು ಅಷ್ಟು ಆಗಲಿಲ್ಲ. ಹಾಗಂತ ನಾವು ಹೋಗೋರು ಮೂರು ಮುತ್ತು ಡೌನ್ ಮಾಡ್ಬೋದಿತ್ತಿಲ್ಲ, ಅದನ್ನು ಬಿಡೋದೇ ಇಲ್ಲ. ಅದು ಇನ್ನೂ ಅಪ್ಡೇಟ್ ಮಾಡ್ತೀವಿ, ಇನ್ನೂ ಚೇಂಜಸ್, ಇನ್ನೂ ಚೇಂಜಸ್. ಎಲ್ಲರೂ ಒಂದ್ಸಲ ಮೂರು ಮುತ್ತು ನೋಡಿ, ಕತೆ ಮಾತ್ರ, ಕಾಮಿಡಿ ಯಾವುದು ನಿಮ್ಗೆ ಹೊಳತು ಯಾವುದು ಸಿಗೋದಿಲ್ಲ. ಟ್ರಂಪ್ ಕಾರ್ಡ್? ಹೌದು, ಟ್ರಂಪ್ ಕಾರ್ಡ್. ಮುಂದೆ ಏನು ಮಾಡ್ಬೇಕಂತಿದ್ರಿ ಕುಳ್ಳಪ್ಪು ತಂಡದಿಂದ? ಅದೇ ಏನಿಲ್ಲ, ಈಗ ಸದ್ಯಕ್ಕೆ ನಾಟಕದಲ್ಲಿ ಬ್ಯುಸಿ ಆಗಿರೋದ್ರಿಂದ ನೋಡಿ, ನಾಟಕ ಕಾರ್ಯಗ್ರಹ ಸಮೇತ ನೀವು ಲಾಸ್ಟ್ ವೆಬ್ಸೈಟಲ್ಲಿ ಹೇಳಿದಿರಿ, ಅದೂ ಮಾಡ್ತಿದ್ದೇನೆ. ನಾಟಕದ ಬಗ್ಗೆ ಏನೋ ಒಂದು ಬ್ಯಾಡ್ ಇಂಪ್ರೆಷನ್ ಉಂಟು, ಸುಳ್ಳು. ಅದು ಒಂದು ಜೀವಿತಾವಧಿಯಲ್ಲಿ ಮನುಷ್ಯನಿಗೆ ಎಷ್ಟು ಊಟಕ್ಕೆ ಬೇಕು ನೋಡೋ, ಇದು ನಾಟಕದ ಸಂಪಾದನೆ ಒಳ್ಳೆ ರೀತಿಯಲ್ಲಿ ಮಾಡಿದರೆ, ಒಳ್ಳೆಯದನ್ನು ಉಳಿಸ್ಕೊಂಡು ಮಾಡಿದರೆ, ಪರಿಶ್ರಮ ಮತ್ತು ದುಡ್ಡಾಗುತ್ತೆ ಅಂತ ಹೋದರೆ ಅದು ಕಷ್ಟ. ಈ ನಾಳೆ ಎಷ್ಟೋ ಜನ ಹುಡುಗರು ಬರ್ತಾರೆ, ನೆಕ್ಸ್ಟ್ ನಾಳೆ ಫಾರಿನಿಗೆ ನಾನು ಇದನ್ನಲ್ಲ, ಎಷ್ಟು ಕೊಡ್ತೀರಿ ನನಗೆ, ಅವ್ನು ಸ್ಟೇಜ್ ಮೇಲೆ ನಿಲ್ಲಕ್ಕೆ ಏನಂತೂ ಗೊತ್ತಿಲ್ಲ, ಎಷ್ಟು ಸಿಗುತ್ತೆ ಅಂತ ಕೇಳ್ತಾರೆ. ನಾವು ಒಂದು ಒಂದು 5 ರಿಂದ 100 ರೂಪಾಯಿ ಪಡಿಬೇಕಾದ್ರೆ 20-22 ವರ್ಷ ಹೋಯ್ತು. ಯಾರೊಬ್ಬ ಪುಣ್ಯಾತ್ಮ ಫಸ್ಟ್ ಟೈಮ್ ನಮಗೆ ಮಲಗಲಿಲ್ಲ, ಒಂದು ಸ್ಕಿಟ್ಟಿ ಕರ್ಕೊಂಡು ಹೋದದ್ದು. ಆಗ ನಮ್ಮ ಪೇಮೆಂಟ್ ಇಲ್ಲ, ಒಮ್ಮೆ ಚೂರು ಸಾಗಿ ಕರ್ಕೊಂಡು ಹೋದದ್ದು ಕುಮಟಾ ಸೈಡಿಗೆ ಹೋಗಿ. ಆದ ನಂತರ ಅದು ನರಸಿಂಹನಾಯಕರು ಸಂಗೀತ, ಮದ್ ಮಧ್ಯೆ ನಮ್ಮದು ಹಾಸ್ಯ, ಅದೆಲ್ಲ ಅದು ಕೂಡಲೇ ಎಲ್ಲ ಕವರ್ ಕೊಟ್ಟರೆ ಏ ಬೇಡ 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 ಇರುತ್ತೆ, ನಾವು ಮುಂದಕ್ಕೋಸ್ಕರ ಇಲ್ಲ ಇಲ್ಲ, ಒಂದು ಗೌರವಧನ ತಗೊಳ್ಳಿ ತಗೊಳ್ಳಿ ಅಂತ ಹೇಳಿದ್ರು. ಕವರ್ ನೋಡಿದಾಗ ಆಶ್ಚರ್ಯ ಪಡ್ತು ನಾವು, ಅಲ್ಲಿ 1,500 ರೂಪಾಯಿ ಇತ್ತು ಅದರಲ್ಲಿ. ಆಗ ನಮಗೆ ತಲೆ ತಿರುಗಿ ಹೋಯ್ತು, ಅಂತ 1,500 ರೂಪಾಯಿ, ನಾವೇನೋ ಒಂದು 200-200 ರೂಪಾಯಿ, ಅದು ಎಕ್ಸ್ಪೆಕ್ಟೇಷನ್. ದುಡ್ಡೇ ತಗೊಳ್ಳೋದಿಲ್ಲ ಇತ್ತಲ್ಲ ನಾವು. ನಾವು ಆ ಕವರನ್ನು 10 ದಿವಸ ಇಟ್ಕೊಂಡಿತ್ತು, ಎಲ್ಲಿ ತೆಗೆದು ಅವ ಓ ಅದು ಮರೆಯ ಅವ್ರಿಗೆ ಕೊಡಬೇಕಿತ್ತು, ನಿಮ್ಗೆ ಕೊಡತ್ತೆ ಮಿಸ್ ಮಾಡಿದೆ ಅಂತೇಳಿ ಕೇಳತ್ ನಾವು ವಾಪಸ್ ಅಂತ ಅವ್ರ ಅಂಗಡಿಗೆ ಹೋಗೋದು. ಇಡೀವತ್ತು ಮತ್ತೆ ಹೇಗಿದ್ರಿ ಹಾಗೆ ಅಂದರೆ, ಏ ನಿನ್ನೆ ಒಂದು ಕವರ್ ಮಿಸ್ ಆಯ್ತು ಮರೆ, ಅದು ಅವ್ರಿಗೆ ನಿಮ್ಗೆ ಅಲ್ಲ ಮರೆ, ಮತ್ತೊಬ್ರಿಗೆ ಕೊಡಬೇಕಿತ್ತು, ಕೇಳತ್ನಾ ಅಂತೇಳಿ. ಅಲ್ಲಿ ತನಕ ನಮಗೊಂದು 500 ರೂಪಾಯಿ ಸಿಕ್ಕಿದ್ದಕ್ಕೆ ಸಿಕ್ಕಿದ್ದು ನಮ್ಗೆ ಅಂತ ಕನಸು, ನಮಗೆ ಒಂದು 10 ದಿವಸ ಮುಟ್ಲೇ ಇಲ್ಲ ಕವರ್. ನಮ್ಗೆ ಆಶ್ಚರ್ಯ, ಈಗ ಅಲ್ಲ ಇದೆಲ್ಲ 20 ವರ್ಷ ನಿಮ್ಮದು ಕತೆ, ಏನು 5,000 ರೂಪಾಯಿ ಸಿಗ್ದಂಗೆ ಆಗ ನಮ್ಗೆ. ಆಗ ಹೌದು, ಈಗ ಬಂದವರು ಎಷ್ಟು ಕೊಡ್ತೀವಿ ಏನು ಕೊಡ್ತೀವಿ ಕೇಳ್ತೀನಿ. ಅದು ಬೇರೆಯವ್ರ ಅಡ್ರೆಸ್ ಅಲ್ಲ, ಇದು ನಿಮ್ಮದೇ ರಿಜಿಸ್ಟರ್ಡ್ ಪೋಸ್ಟ್ ಬಂದಿದೆ. ಅಲ್ಲಲ್ಲ, ಅವ್ರ ಕೈಯಲ್ಲಿ ಕೊಟ್ಟದಂಥ ಕವರ್ ಅದು, ನಮಗೆ ಹೌದು ರಿಜಿಸ್ಟರ್ ಪೋಸ್ಟ್. ನಮ್ಮ ಮನಸ್ಸಿಗೆ ಇಷ್ಟು ಇಷ್ಟು ಕೊಡ್ತಾರ ಒಂದು ಅಂತೇಳಿ ನಮಗೆ, ಅಯ್ಯೋ ಅದು ಸ್ಕಿಟ್ಟು, ನಾಟಕವೂ ಅಲ್ಲ, ಬರೀ ಒಂದು ಅರ್ಧ ತಾಸು ಸ್ಕಿಟ್ ಮಾಡಿದ್ದು, ಅದೇ ಪೇಪರ್ ಓದೊಂದು ಅಂಥದ್ದೆಲ್ಲ ಮಾಡಿದ್ದು. ಇದಕ್ಕಿಷ್ಟ ಆಗ್ರೆ ನಾಟಕ ಎಷ್ಟು ಸಿಗ್ಬೋದು ನಮಗೆ ಅಂತೇಳಿ, ಆಗ ಹಣ ತಗೊಳ್ಳೋದಿಲ್ಲ ಇತ್ತಲ್ಲ. ಇದು ನಮಗಲ್ಲ, ಅವರಿಗಿರಬೇಕು ಸಿಂಗರ್, ಅವರಿಗಿರಬೇಕು, ಇವರಿಗೆ ಇರಬೇಕು. ಎಲ್ಲೋ ಮಿಸ್ಟೇಕ್ ಆಯಿತು, ಅದ ಡಬ್ಬಲ್ ಬಂತು ನೋಟು. ನಮಗೂ ಕೊಟ್ಟದ ಹಣವನ್ನು ಅನುಭವಿಸ್ಲಿಕ್ಕೆ ನಮಗೆ ಆಗ ಆಗಲಿಲ್ಲ. ಒಂದು 15 ದಿವಸ ಇಟ್ಕೊಳುತ್ತೆ, ನಾವು ಕೇಂದ್ರ ವಾಪಸ್ ಕೊಡಬೇಕಲ್ಲ ಅಂತೇಳಿ. ಆಗ ದೊಡ್ಡ ವ್ಯಾಲ್ಯೂ ಅದು, 1,500 ಅಂತ ದೊಡ್ಡ ವ್ಯಾಲ್ಯೂ ಅದು. ಹೌದು, ಇರುತ್ತೇ ಇಲ್ಲ. ನಾವು 3 ಗಂಟೆ ಆ ರೀತಿ ಕುಣಿದು ಬಂದರೂ 5 ಪೈಸೆ ಇಲ್ಲ. ಇದು ಬರೀ 1/2 ಗಂಟೆ ನಿಂತು ಮಾತಾಡೋದಕ್ಕೆ ಇಷ್ಟ ಅಂತ ನಮ್ಮ ಅನ್ಸಿ. ನಿಮ್ಮನ್ನು ಸತೀಶ್ ಪೈ ತಂಡ ಅಂತ ಹೇಳಬೇಕಾ, ಮೂರು ಮತ್ತು ತಂಡ ಅಂತ ಹೇಳಬೇಕಾ, ಕುಳ್ಳಪ್ಪು? ನಮಗೆ ಕುಳ್ಳಪ್ಪು ಅಂತ ಹೇಳಿದ್ರೆ ಇಷ್ಟ.
ಅಲ್ಲ ಹೆಚ್ಚಾಗಿ ಮೂರು ಮುತ್ತು ಅಂತ ಹೇಳ್ತಾರೆ, ಒಂದು ಪಾಪ್ಯುಲಾರಿಟಿ ಅದ ಹೆಸರು ಬಿದ್ದು ಹೋಗಿದೆ ಜನರು. ಸತೀಶ್ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಬೇಡ ಅಲ್ಲ ಹೇಳಿದ. ಹೌದು, ಎಲ್ಲೇ ನಿಮ್ಮಂಥವ್ರಿಗೆ ಎಲ್ಲರೂ ಗುರುತಾ ಇದ್ದವರೆಲ್ಲ ಬಿಟ್ಟರೆ ಎಲ್ಲರೂ ಮೂರು ಮುತ್ತು ಹೇಳೋದು. ಕರಿಯುವಾಗ ಕುಳಪೋರೆ ಅಂತ ಕರೀತಾರೆ ತಂದೆ ಸರ್, ನಮ್ಗೆ ಅದಕ್ಕೆ ಖುಷಿ. ಆಕ್ಚುಲಿ ತಂದೆಯವರು ರೂಪಕಲಾ ಕುಂದಾಪುರ ಅಂತ 72 ಸ್ಟಾರ್ಟ್ ಮಾಡಿ, ನಾನು ಅದಕ್ಕೆ ಮಧ್ಯೆ ಬ್ರ್ಯಾಕೆಟ್ ಹಾಕಿ ರೂಪಕಲಾ ಕುಳ್ಳಪ್ಪ ಕುಂದಾಪುರ ಅಂತ ಮಾಡಿಬಿಟ್ಟೆ. ಅಂದರೆ ತಂದೆ ಯಾಕಂದರೆ ಸತ್ಯ ಹೇಳ್ತೇನೆ, ಅದು ಇದು ಬೆಳೆಸಿದ್ದವರು, ಬೀಜ ಹಾಕಿ ಬಿತ್ತಿದ್ವಿ ಎಲ್ಲ ಹಾಗೆ ಪಾಪತ್ತು. ಹೌದು, ಎಮ್ಮರವಾಗಿ ಆಗ ತಿನ್ನುವ ಟೈಮಲ್ಲಿ ಅವ್ರು ಇಲ್ಲ, ನಮ್ದೇನು ಇಲ್ಲ, ನಾವು ಒಟ್ಟು ಗಮ್ಮತ್ತೆ ಹೋಗ್ತಿದ್ದು ಬರ್ತಿತ್ತು. ಎಲ್ಲ ದೇವರು ಅನಾಯಾಸವಾಗಿ ಕೊಟ್ಟ ನಮ್ಗೆ ಎಲ್ಲ ಶ್ರಮ ಅಲ್ಲ ಇದೆ ಇದೆ ಅಲ್ಲ ಅಲ್ಲ ಅಂತ ಹೇಳಿದಿಲ್ಲ. ಆದರೆ ಅವ್ರದ್ದು ಹೇಳಿದೆ ಅಲ್ಲ, ಆ ಮನುಷ್ಯ ಇಲ್ದಿದ್ದ ಒಂದು ಇದಿಲ್ಲ, ರಾಜಕೀಯದಲ್ಲೂ ಇದ್ದರು, ಮುನ್ಸಿಪಾಲ್ಟಿಯಲ್ಲೂ ಇದ್ದರು, ಅಂಗನವಾಡಿ ಶಾಲೆದ ಇದರಲ್ಲೂ ಇದ್ದರು, ನಮ್ಮ ಶಾಲೆದು ಒಂದು ಎಚ್ ಎಮ್ ಶಾಲೆ ಅಂತಿದ್ರು, ವಿ ಕೆಆರ್ ಅದರ ಬೆಟರ್ಮೆಂಟ್ ಕಮಿಟಿಯಲ್ಲಿ ಇದ್ದರು, ಹೋಟೆಲ್ ಅಸೋಸಿಯೇಷನಲ್ಲಿ ಇದ್ದರು, ನಿಮ್ಮ ಲಯನ್ಸ್ ಕ್ಲಬ್, ರೋಟ್ರಿ ಕ್ಲಬ್, ಯಾವ ನಿಮ್ಮಂಥ ಪ್ರೋಬಸ್ ಅಂತ ಅಳಬ್ರ ಅದರ ಆ ಕ್ಲಬ್ಬಲ್ಲೂ ಇದ್ದರು. ಯಾವ್ದು ಹೇಳ್ದಲ್ಲ ಯಾವ್ದ್ರ ಇದ್ರಲ್ಲಿ ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಹೌದು, ಮತ್ತು ಎಲ್ಲ ಅಂದರೆ ನಿಮ್ಮ ಇಲ್ಲಿ ನಿಮ್ಮಂಥ ಹಿರಿಯರ ನಾಗರಿಕರ ಸ್ಟೇಷನ್ಗೆ ಅದರದೊಂದು ಸರ್ಕಮ್ ಅದರಲ್ಲಿ ಇದ್ದರು, ಎಲ್ಲದರಲ್ಲೂ ಇದ್ರು, ಓಡಾಟ ಮಾಡ್ತಿದ್ರು, ಶಾಲೆ ಇದರಲ್ಲೂ ಇದ್ದರು, ನಮ್ಮ ದೇವಸ್ಥಾನ ಕಮಿಟಿ ಸ್ಮಶಾನ ಕಮಿಟಿಯಲ್ಲಿ ಇದ್ದರು. ಅದರಿಂದ ನಾವು ಯಾವ ಅದರಲ್ಲಿ ಒಂದು ಮೂರು ಮುತ್ತಲ್ಲಿ ಮಾತ್ರ ಇದೆ, ನಮ್ಗೆ ಅದು ಆಗೋದೂ ಇಲ್ಲ. ಆ ರೀತಿ ಮಲ್ಟಿಪಲ್ ಇದು ನಮ್ಗೆ ಆಗೋದೇ ಇಲ್ಲ, ಅವನೊಂದು ಕಾನ್ಸಂಟ್ರೇಷನ್ ಅದು ಮಾತ್ರ. ಲಕ್ಷಾಂತರ ಮಂದಿ ಒಂದು ಕಮಿಟಿ ಇದೆಯಲ್ಲ. ಹೌದು, ಕರ್ನಾಟಕದಲ್ಲಿ ದೇಶದಲ್ಲಿ. ಹೌದು, ಅದು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ? ಅದೇ ಅಲ್ಲ, ಅವರೇ ನಮಗೆ ಬೆಳೆಸಿದ್ದು. ಸತ್ಯ ಹೇಳ್ತೇನೆ, ಈಗ ಫಾರಿನಲ್ಲಿ ಸಮೇತ ಅಭಿಮಾನಿ ಸಂಘ ಅಂತ ಹಾಕ್ತಾರೆ, ಕತಾರಲ್ಲಿ ಇದ್ದಾರೆ ಒಂದಾಚನೆ ಅಂತೇಳಿ, ನಿಮ್ಮ ದುಬೈಯಲ್ಲಿ ಇದ್ದಾರೆ, ಕುವೈಟಲ್ಲೂ ಇದ್ದಾರೆ, ಮಸ್ಕತ್ತಲ್ಲೂ ಇದ್ದಾರೆ, ಎಲ್ಲೆಲ್ಲಿ ಹೋದ್ರು ಅವ್ರು ನಾವು ಮೂರು ಮೂತ್ತು ಅಭಿಮಾನಿ ಸಂಘ, ಅಭಿಮಾನಿ ಸಂಘ ಅಂತ ಹೇಳ್ತಾರೆ. ಇದೆಲ್ಲ ಸಿಕ್ಕಿದೆ ನಮಗೆ ಮೂರು ಮೂತ್ತಿಂದ, ನಾಟಕದಿಂದ. ಒಂದು ಟೈಮಲ್ಲಿ ನಾನು ನಾಟಕ ಬೇಡ ಅಂತ ತಂದೆಗೆ ಜೋರು ಮಾಡ್ತಿದ್ದೆ ಅಂತ ಹೇಳ್ಬೋದು, ಹೇಳಿದೆ ಹಿಂದಿನ ಎಪಿಸೋಡಲ್ಲಿ. ಯಾಕಂದರೆ ಇನ್ಕಮ್ ಇಲ್ಲ, ಒಂದು ಮತ್ತು ಜನ ಇಲ್ಲ. 90ರಲ್ಲಿ ನಾಟಕಕ್ಕೆ ಟಿ ವಿ ಬಂದ ಕೂಡಲೇ ನಾಟಕ ಜನ ಇಲ್ಲ, ನಾವು ಒಳಗೆಲ್ಲ ಒಂದು 10-20 ಜನ, ಹೊರಗೆ ಲಾಸ್ಟಿಗೆ 10 ಜನ ಇರೋದಿಲ್ಲ. ಎಂತಕ್ಕಪ್ಪ ಹೋಟ್ಲ್ ಬಂದು ಮಾಡ್ಕೊಂಡು ಇದ್ದು ವ್ಯಾಪ್ತಿ ಬಿಟ್ಟುಕೊಂಡು ಯಾಕೆ ಹೋಗಿ ಆಡಬೇಕು ವೀರಾಚೆ? ಜನರ ನಮ್ಮ ರಂಜಿಸ್ ಅದು ಆದರೂ ಅಡ್ಡಿಲ್ಲ, ಜನರೂ ಇಲ್ಲ, ಯಾಕೆ ಬೇಡ ಬೇಡ ಕೈದು ಮಾಡುವ ಅಂತ ಹೇಳಿದಾಗ ಹುಟ್ಟುಕೊಂಡದ್ದು ಇದು ಮೂರು ಮುತ್ತು. ಅಲ್ಲಿ ಇಲ್ಲಿ ಅಲ್ಲಿ ಉಂಟು ಆಸೋತೆ ಅಲ್ಲಿ ಉಂಟು, ಅದು ಮೂರು ಮಂಗ ಕೆಟ್ಟದ ನೋಡೋಣ. ಇದೊಂದು ಕಾಮಿಡಿ ನಾಟಕ ಮಾಡ್ತೇನೆ, ಇದಕ್ಕೆ ಜನ ಬಂದರೆ ಆಯ್ತು, ಇಲ್ಲ ನಾಟಕ ನಿಲ್ಲಿಸುವ ಅಂತ ಹೇಳಿದರು. ಅದರಿಂದ ಮೂರು ಮುತ್ತಂದು ಫುಲ್ಲು ಕಾಮಿಡಿ ಓರಿಯೆಂಟೆಡ್ ಮಾಡಿದ್ರು. ಅದಕ್ಕಿಂತ ಮೊದಲು ಒಳ್ಳೊಳ್ಳೆ ನಾಟಕ, ಸಾಂಸಾರಿಕನ, ಚಿನ್ನದ ಗೊಂಬೆ, ಬಂಜಿ ತೊಟ್ಟಿಲು, ಕೈಲಾಗದ್ರಗನ ಕೈಲಾಟಲ್ಲ, ಪೌರಾಣಿಕ ನಾಟಕ, ಎಚ್ ಎಮ್ ನಾಯಕ ಹಿಸ್ಟೋರಿಕಲ್ ನಾಟಕ ಎಲ್ಲ ಆಡ್ತಿತ್ತು. ಅದೆಲ್ಲ ಬಿಟ್ಟು ಲಾಸ್ಟ್ ಒಂದು ಕನ್ಕ್ಲೂಷನ್ ಬಂದು ನೋಡಿ, ಹಾಸ್ಯ ನಾಟಕಕ್ಕೆ ಎಲ್ಲ ಧಾರಾವಾಹಿ ಎಲ್ಲ ಉಂಟು, ಧಾರಾವಾಹಿ ಉಂಟು, ಒಳದ್ರಚ ಉಂಟು, ಇದು ಇಲ್ಲಲ್ಲ, ಇದೊಂದು ಮಾಡಿ ನೋಡಿ ಜನ ಬರ್ತಾರಂತ ಮೂರು ಮುತ್ತು ಮಾಡಿದರು. ಏನೋ ಉದ್ದೇಶ ಏನೋ ಏನೋ, ಒಂದು ಬಂಪರ್ ಆಯಿತು, ನಮಗೊಂದು ಅನ್ವರ್ತನಾಮ ಅದೇ ಆಗಿ ಹೋಯ್ತು. ಈಗ ಮೂರು ಮುತ್ತು ಅಂತ ಕರೀತಾರೆ. ತುಂಬಾ ಜನಕ್ಕೆ ಯಾವ್ದು ಕೊರತೆ ಇದೆಯೋ ಅದನ್ನ ಕೇಳ್ತಾರೆ, ನೀವು ಕೊಡ್ತಾ ಇದ್ದೀರಿ, ಕೊಡ್ತಾರೆ ಖಂಡಿತ. ಅಲ್ಲ, ಈಗ ಜನರಿಗೆ ಅವ್ರು ಎಂಥ ವ್ಯಕ್ತಿ ಅಂದರೆ, ಹೆಣ ನೋಡಲು ಹೋಗುವಲ್ಲಿ ನೆಗಾಡಿಸಿ ಬರುವಂಥ ವ್ಯಕ್ತಿತ್ವ ನಮ್ಮ ತಂದೆ. ಎಲ್ಲಿ ಹೆಣ ಗಂಡ ತೀರಿ ಹೋಗಿದ್ದ ಹೆಂಡತಿ ಇರ್ತಾಳೆ ಅವಳನ್ನ ನೆಗಾಡಿಸಿ ಬರ್ತಾರ ಅಂಥ ವ್ಯಕ್ತಿತ್ವದ. ಹೌದು, ಅದರಿಂದ ಅವ್ರದ್ದು ಏನೋ ಪುಣ್ಯದಿಂದ ನಮಗೆ ಇದು ಸಿಕ್ಕಿದೆ ಅಷ್ಟು ಹೇಳ್ತೇನೆ. ನಮ್ಮೆಲ್ಲ ಏನೋ ಏನೋ ಅಲ್ಲ, ಇದೆಲ್ಲ ನಡೆದ ಎಲ್ಲ ಕುಳ್ಳಪ್ಪ ಹೆಸರಲ್ಲಿ. ಯಾರಿಗೆ ಸತೀಶ ಯಾರು ನನ್ನ ಕುಳ್ಳಪ್ಪ ಮಗ, ಅವ್ರು ತೀರಿ ಹೋಗಿ 16 ವರ್ಷ ಆಯ್ತು, ಇವತ್ತಿಗೂ ಹಾಗೆ ಹೇಳ್ಬೇಕು ಕುಳ್ಳಪ್ಪ ಮಗ ಹೇಳ್ಬೇಕು, ಇಲ್ಲ ಮೂರು ಮೂತು ಕುರುಡ ಅಂತ ಹೇಳ್ಬೇಕು. ಅದರಿಂದ ನಾವು ನಿಮ್ಮ ಅಭಿಮಾನಿಗಳಪ್ಪ. ಹೌದು, ಹೇಳ್ತೀವಿ ಖಂಡಿತ ಖಂಡಿತ. ಇದು ಅಭಿಮಾನ ಯಾವತ್ತೂ ಹೀಗಿರಲಿ. ಏನೋ ನಮ್ಮೇಲೆ ಪ್ರೀತಿಯಿಂದ ಅಷ್ಟು ದೂರದಿಂದ ಬೆಂಗಳೂರಿಗೆ ಬಂದು ನೀವು ಮನಸ್ಸು ಮಾಡಿರಿ, ಯಾರನ್ನ ಯಾರನ್ನೂ ಎಂಟ್ರಿ ಮಾಡುವಂತಹ ನಿಮಗೆ ಒಂದು ಯೋಗ್ಯತೆ ಆಗಲಿ, ದೇವರ ಇದನ್ನು ಕರುಣಿಸಿದ್ದಾನೆ. ಏನೋ ನಮ್ಮ ಕಲೆಯನ್ನು ನೋಡಿ ಅದಕ್ಕೊಂದು ಇಷ್ಟಪಟ್ಟು ಇಷ್ಟು ದೂರ ಕುಂದಾಪುರಕ್ಕೆ ಬಂದು, ನಮ್ಮ ಅಣ್ಣ ತಮ್ಮ ಇನ್ನೊಬ್ಬರು ಇಲ್ಲ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ, ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ, ಅಶೋಕ್ ಶಾನ್ ಬಗ್ ಅವ್ರ ಪರವಾಗಿ ಬಂದು ಇಲ್ಲಿ ಎಂಟ್ರಿ ನಡೀ ನೀ ಹುಡುಗಿ ಆಸ್ಪತ್ರೆ ಹೋಗಿದ್ದಾರೆ. ಹಾಗಾಗಿ ನಿಮಗೆ ನಾನು ರತ್ ಬಿಡೋಕೆ ವಂದನೆ. ದಯವಿಟ್ಟು ನಿಮ್ಮ ಚಾನಲ್ ನೋಡೋ ಎಲ್ಲ ವೀಕ್ಷಕರಿಗೂ ಆದಷ್ಟು ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ನೆಲ ಮುಗಿಲು. ಹೌದು, ನೆಲ ಮತ್ತು ಮುಗಿಲು ಎರಡೂ ಸಮೇತ ಆಗಲಿ. ಆದರೂ ನಮ್ಮದು ಒಂದು ಸಣ್ಣ ಮೂರು ಮೂತ್ತು ಕುಳ್ಳಪ್ಪ ಚಾನಲ್ ಇದೆ, ಅದನ್ನು ನೀವು ನೋಡಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾದ ವಂದನೆಗಳು. ಗಣೇಶ್ ಮಾಪ್ ನಿಮಗೆ, ನಮಗೆ ನಾವು ಇವರ ಅಭಿಮಾನಿಗಳು. ಹೌದು 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 ಹೌದು, ಚಂದವಾಗಿ ಹೇಳ್ಬಿಟ್ಟಿದೆ. ಹೌದು ಹೌದು ಹೌದು.
ನಾವು ನಿಮ್ಮ ಅಭಿಮಾನಿಗಳು ಹೇಳ್ಬೇಕು ನಮಗೆ. ಅದೇ ನಿಮ್ಮ ನೆಲ ಮುಗಿಲು ಚಾನಲ್ ಒಳ್ಳೆ ರೀತಿಯಲ್ಲಿ ನೀಡಲಿ, ನಮ್ಮನ್ನು ನೀವು ಮಾಧ್ಯಮದಲ್ಲಿ ತೋರಿಸಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಮತ್ತೆ ಬೇರೇನಿಲ್ಲ ಮಮ್ಮ ಅಷ್ಟೇ, ಏನು ಕೊಡೋದಿಲ್ವಾ? ತುಂಬ ಸಂತೋಷ ಆಯಿತು ನೋಡಿ, ಎಷ್ಟೋ ಮಾತುಕತೆನಲ್ಲಿ ಗಂಭೀರ ವಿಷಯಗಳು ಬಂತು, ಸಂತೋಷ ಬಂತು, ದುಃಖ ಬಂತು, ನೋವು ಬಂತು, ನಲಿವು ಬಂತು, ಕಲಾಭಿಮಾನಿಗಳು ಬಂದು ಹೋದರು, ಎಷ್ಟೆಲ್ಲ ಸಮಾಜದ ಅಂಕು ಡೊಂಕುಗಳು ಬಂದು ಹೋದವು, ನಿರಾಶೆ ಬಂತು, ಸಂತೋಷ ಬಂತು, ಸಂತೋಷ ಬಂತು. ಖಂಡಿತ. ಮತ್ತೊಂದು ವಿಶೇಷ, ಈ ಚೆನ್ನಲ್ಲಿ ನೀವು ಮಾಡೋದು ಉದ್ದೇಶ, ಮೊದಲು ನಮಗೆ ಅಯ್ಯೋ ಏನು ಹೇಳೋದು ಅಂತೆಲ್ಲ ಬೇಸರ ಆಗ್ತಿತ್ತು. ಈಗ ನೀವು ಮಾಡೋದು ನಿಜವಾಗಿ ಎಷ್ಟೋ ಜನ ನಾವು ಹೋದಾಗ ಹೇಳ್ತಿದ್ರು ಈ ರೀತಿ ಇಂಟ್ರಿ ಮಾಡೋದ್ರಿಂದ ಜನ ನಮ್ಮನ್ನು ನೋಡಿ ನಗಾಡ್ತಾರೆ ಹೋಗ್ತಾರೆ, ನಮ್ಮದೇನೋ ಒಂದು ನೋವು ಸಂಕಟ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ ಏನೂ ಗೊತ್ತಿರುವುದಿಲ್ಲ. ನಿಮ್ಮಂಥವ್ರು ಮನಸ್ಸು ಮಾಡಿ ನಾಲ್ಕು ಜನ ನಿಮ್ಗೆ ಗೊತ್ತಾಗೋಗಾಯಿತು ನಾವೇನಂತ ಗೊತ್ತಾಗೋಗಾಯ್ತು, ಇಲ್ಲ ಬರೀ ಸ್ಟೇಜಲ್ಲಿ ಮಾತ್ರ ನೋಡಿ ಏನಂತ ಗೊತ್ತಿಲ್ಲ, ನಾವು ಏನು ಏನು ಅಂತೂ ಇಮೇಜೇ ಇರುವುದಿಲ್ಲ. ಅದಕ್ಕೆ ನಿಮ್ಗೊಂದು ದೊಡ್ಡ ನಮಸ್ಕಾರ. ಗಣೇಶ ಕೂಡ ಮೊನ್ನೆ ಫೋನ್ ಮಾಡಿದಾಗ ಅದೇ ಹೇಳಿದ್ರು, ಗಣೇಶ ಕಾಮಿಡಿ ಮಾಡಬೇಕಾ? ಮತ್ತೆ ಏನು ಅಂದ್ರು, ಕಾಮಿಡಿ ಮಾಡೋಕ್ಕೆ ಬರಬೇಡಿ, ಮಾತಾಡೋದಕ್ಕೆ ಬರಬೇಡಿ ಅಂತಲೇ ಹೇಳಿದ್ವಿ. ಅದೇ ಅಲ್ವಾ? ಹೌದು, ಖಂಡಿತ ಖಂಡಿತ. ಕಾಮಿಡಿ ಮಾಡೋ ಸ್ಟೇಜಲ್ಲಿ ಎಷ್ಟೋ ಜನ ನೋಡಿರ್ತಾರೆ, ಮೊದಲೇ ಗೊತ್ತಿರ್ತದೆ ಜನರಿಗೆ. ಅಲ್ಲ ಅದು ಕಾಮಿಡಿ ಕೂಡ ಮಾತಿಂದ ಖಂಡಿತ. ಸೊ ಒಳ್ಳೆ ಮಾತಾಡಿದ್ವಿ ನಮ್ಮ ಚಾನೆಲ್ ಬಗ್ಗೆ, ನಮ್ಮ ಬಗ್ಗೆ ಖಂಡಿತ. ನಾವು ನಿಮ್ಮ ಬಗ್ಗೆ ಹೊರಗಡೆಲ್ಲ ಮಾತಾಡ್ಕೊಳ್ತೀವಿ, ಒಳ್ಳೇದು ಹೇಳಿದ್ದೀನಿ ತುಂಬ ಕಡೆ ಮಾಡಿದ್ದೀನಿ. ಈಗ ಕ್ಯಾಮ್ರಾ ಮುಂದೇನು ನಮ್ಮ ವೀಕ್ಷಕರಿಗೆ ಹೇಳ್ತೀನಿ. ವೀಕ್ಷಕರೇ, ಸ್ಟೇಜಲ್ಲಿ ಕಲಾವಿದರು ನಗಿಸ್ತಾರೆ, ನನ್ನ ಜೊತೆನೂ ಇಷ್ಟೊತ್ತು ಮಾತಾಡ್ತಾ ಮಾತಾಡ್ತಾ ನನ್ನೂ ನಗಿಸ್ಬಿಟ್ಟಿದ್ದಾರೆ, ತುಂಬ ಫ್ರೀ ಆಗ್ಬಿಟ್ಟಿದ್ದೀನಿ. ನೀವು ನೋಡ್ತಿದ್ದೀರಲ್ವಾ, ನೀವು ಕಾರ್ಯಕ್ರಮ ನೋಡೋದ್ರೆ ನಿಮ್ಗೆ ಇದೇ ರೀತಿ ನಗೂ ಬರಲಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಇವರ ನಾಟಕಗಳನ್ನು ಖಂಡಿತವಾಗಿ ನೀವು ನೋಡಬೇಕು, ಖುಷಿ ಪಡ್ತೀರಿ. ಕುಂದಾಪುರದ ಭಾಷೆ ಅಂತ ಏನು ಅಂದ್ಕೋಬೇಡಿ, ಮಾಡೋ ಲೇಟ್ ಆಗ್ತಾ ಇರುತ್ತೆ. ದಯವಿಟ್ಟು ತುಂಬ ಒಳ್ಳೆ ಮನಸ್ಸಿಂದ ಸಹೃದಯ ಕಲಾವಿದರು ಸದಭಿರುಚಿಯ ನಾಟಕಗಳನ್ನ ಕೊಡ್ತಾ ಇದ್ದಾರೆ, ಖಂಡಿತ ನೀವು ನೋಡ್ತೀರಿ, ಇಷ್ಟಪಡ್ತೀನಿ ಅಂತ ನನಗಂತೂ ನಂಬಿಕೆ ಇದೆ. ಏನಾದರೂ ನನ್ನ ನಂಬಿಕೆ ಹುಸಿ ಆದರೆ ನಾನು ಇವ್ರನ್ನ ಕೇಳ್ತೀನಿ, ಇವರಿಗೆ ನನ್ನ ಮೇಲೆ ನಂಬಿಕೆ, ನನಗೆ ನಿಮ್ಮ ಮೇಲೆ ನಂಬಿಕೆ. ದಯವಿಟ್ಟು ನಮ್ಮನ್ನು ಬೆಂಬಲಿಸಿ, ಕಲಾವಿದರನ್ನು ಬೆಂಬಲಿಸಬೇಕು. ನಮಸ್ಕಾರ.